ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಬಸ್ಸು ನಿರ್ವಾಹಕರ ಟ್ರೇ ಹಾನಿ ಸಾತಾರದಿಂದ ಬೆಳಗಾವಿಯತ್ತ ಹೊರಟ ವಾಯುವ್ಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸು ಹಿಡಕಲ್ ಡ್ಯಾಂ ಕ್ರಾಸ್ ಬಳಿ ಇರುವ ಗುಲಾಬ್ ಶಾ ದರ್ಗಾ ಬಳಿ ಬರುತ್ತಿದ್ದಂತೆಯೇ ಬಸ್ಸಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಇಡೀ ಬಸ್ಸು ಸುಟ್ಟು ಕರಕಲಾದ ಘಟನೆ ಗುರುವಾರ ದಿನಾಂಕ 5ರಂದು 3:30 ಸುಮಾರಿಗೆ ನಡೆದಿದೆ. ಅದೃಷ್ಟವಶಾತ್ ಬಸ್ಸಿನಲ್ಲಿ ಹೆಚ್ಚು ಪ್ರಯಾಣಿಕರು ಇರಲಿಲ್ಲವಾದ್ದರಿಂದ ಚಾಲಕ ಮತ್ತು ನಿರ್ವಾಹಕರ ಜಾಗರೂಕತೆಯಿಂದ ಬಸ್ಸಿನಲ್ಲಿದ್ದ 7 ಜನ ಪ್ರಯಾಣಿಕರು ಮತ್ತು ಚಾಲಕ ನಿರ್ವಾಹಕರಿಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿರಂತರ ಬಿಸಿಯಾಗುತ್ತಿದ್ದ ಬಸ್ಸು ಮಹಾರಾಷ್ಟ್ರದ ಸಾತಾರದಿಂದ ಹೊರಟ ಬಸ್ಸು ಬೆಳಗಾವಿಯತ್ತ ಸಾಗುತ್ತಿದ್ದಂತೆಯೇ ಬಸ್ಸಿನ ಇಂಜಿನ್ನಲ್ಲಿ ಹೆಚ್ಚು ಬಿಸಿಯಾಗತೊಡಗಿತು. ಮೇಲಿಂದ ಮೇಲೆ ಚಾಲಕ ರೇಡಿಯೇಟರ್ಗೆ ನೀರು ಹಾಕುತ್ತಾ ಉಳ್ಳಾಗಡ್ಡಿ ಖಾನಾಪೂರ್ಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುತ್ತಿದ್ದಾಗ ಇಂಜಿನ್ ಅತಿ ಹೆಚ್ಚು ಬಿಸಿಯಾಯಿತು. ತದನಂತರ ಬಸ್ಸು ಗುಲಾಬ್ ಶಾ ದರ್ಗಾ ಬಳಿ ಬರುತ್ತಿದ್ದಂತೆಯೇ ಬಸ್ಸಿನ ಇಂಜಿನ್ನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಹೊಗೆ ಆವರಿಸಿತು. ತಕ್ಷಣ ಚಾಲಕ ಬಸ್ಸನ್ನು ನಿಲ್ಲಿಸಿ ಬಸ್ಸಿಗೆ ಬೆಂಕಿ ಆವರಿಸುತ್ತದೆ ಎಂದು ಬಸ್ಸಿನಲ್ಲಿದ್ದ ಪ್ರಯಾಣಿಕರನ್ನ ಕೆಳಗಿಳಿಸಿ ತಕ್ಷಣವೇ ಬಸ್ಸಿಗೆ ಬೆಂಕಿ ಹತ್ತಿತು ಎನ್ನಲಾಗಿದೆ. ವ್ಯವಸ್ಥಾಪಕರ ಹೇಳಿಕೆ: ಸಾತಾರದಿಂದ ಬೆಳಗಾವಿಯತ್ತ ತೆರಳುತ್ತಿದ್ದ ಸಂದರ್ಭದಲ್ಲಿ ಗುಲಾಬ್ ಶಾ ದರ್ಗಾ ಬಳಿ ನಮ್ಮ ಘಟಕದ ಬಸ್ಸಿಗೆ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಅದು ಹೆಚ್ಚಿನ ಪ್ರಮಾಣಕ್ಕೆ ತಿರುಗಿ ಬಸ್ಸಿಗೆ ಬೆಂಕಿ ಹತ್ತಿತು. ಇದರಲ್ಲಿ ಪ್ರಯಾಣಿಕರು ಸುರಕ್ಷಿತವಾಗಿದ್ದು ಚಾಲಕ ನಿರ್ವಾಹಕರು ಕೂಡ ಸುರಕ್ಷಿತವಾಗಿದ್ದಾರೆ. ಈ ಘಟನೆಯಲ್ಲಿ 4 ಲಕ್ಷಗಳಷ್ಟು ಹಾನಿ ಸಂಭವಿಸಿದ್ದು ನಿರ್ವಾಹಕರ ಟ್ರೇ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ವೀನಾ ಡಾಂಗೆ ಪ್ರಭಾರಿ ಘಟಕ ವ್ಯವಸ್ಥಾಪಕಿ ಸಂಕೇಶ್ವರ್. ಸಂಕೇಶ್ವರ್ ಘಟಕಕ್ಕೆ ಸೇರಿದ KA23F950 ಈ ಬಸ್ಸು ಸಂಪೂರ್ಣ ಸುಟ್ಟಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿದ್ದ ಅಗ್ನಿಶಾಮಕ ದಳದವರು ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಸಂಕೇಶ್ವರ್ ಘಟಕದ ವ್ಯವಸ್ಥಾಪಕಿ ಶ್ರೀಮತಿ ವೀನಾ ಡಾಂಗೆ ಭೇಟಿ ನೀಡಿದ್ರು. ಘಟನಾ ಸ್ಥಳಕ್ಕೆ ಯಮಕನ್ಮಡಿ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಅಧಿಕಾರಿಗಳು ಉಪಸ್ಥಿತರಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.